ಇನ್ನು ಮಳೆ ಬಾರದೆ ಕಂಗಾಲಾಗಿದ್ದಾರೆ ವಿಜಯಪುರ ರೈತರು. ಅಯ್ಯೋ ಅಯ್ಯೋ ಮಳೆರಾಯ ಅಂಥೇಳಿ ಅನ್ನದಾತರು ಕೇಳ್ಕೊಳ್ತಾ ಇದ್ದಾರೆ. ವರುಣನಿಗಾಗಿ ವಿಜಯಪುರದ ನರಸಲಗಿ ಗ್ರಾಮದಲ್ಲಿ ಭಜನೆ ಮಾಡ್ತಾ ಇದ್ದಾರೆ. ಗ್ರಾಮದ ಪವಾಡ ಬಸವೇಶ್ವರ ದೇಗುಲದಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಸಪ್ತ ಭಜನೆ ಮಾಡುವ ಮೂಲಕ ವರುಣನ ಕೃಪೆಗೆ ಬೇಡಿಕೆಯನ್ನು ಇಡ್ತಾ ಇದೆ. ಹಗಲು ರಾತ್ರಿ ಸತತ 24 ಗಂಟೆಗಳ ಕಾಲ ಮಳೆಗಾಗಿ ಭಜನೆ ಮಾಡ್ತಾ ಇದ್ದಾರೆ. ಜೂನ್ ಕಳೆದರೂ ಕೂಡ ವಿಜಯಪುರದಲ್ಲಿ ಮಳೆರಾಯನ ಆಗಮನ ಇನ್ನೂ ಕೂಡ ಆಗಿಲ್ಲ. ಬಿತ್ತನೆ ಮಾಡಿ ಆಕಾಶದತ್ತ ಕಣ್ಣು ಹಾಕಿ ಕೂತಿದ್ದಾನೆ ರೈತ. ನೋಡಿ, ಈಗಾಗಲೇ ಬಿತ್ತನೆ ಮಾಡಿ ಆಗಿದೆ, ಆದರೆ ಮಳೆ ಬಾರದೆ ಕಂಗಾಲಾಗಿದ್ದಾನೆ ವಿಜಯಪುರದ ರೈತರು. ಮಳೆಗಾಗಿ ಶಿವನ ಮೊರೆ ಹೋಗಿದ್ದಾರೆ ಜನ. ಮಳೆಗಾಗಿ ಶಿವ ಭಜನೆಯನ್ನ ಗ್ರಾಮಸ್ಥರು ನಡೆಸ್ತಾ ಇದ್ದಾರೆ. ಸರತಿ ಪ್ರಕಾರ ಭಜನೆ ನಡೆಸ್ತಾ ಇರುವಂತ ಗ್ರಾಮಸ್ಥರು 5 ದಿನ ಸತತವಾಗಿ ಭಜನೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಇದೆಯಂತೆ. ಇನ್ನು ಮಳೆ ಬಾರದೆ ಇದ್ದಲ್ಲಿ ಭಜನೆ ಮಾಡುವಂಥ ಮಳೆ ಬಾರದೆ ಇದ್ದಲ್ಲಿ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗಾಗಲೇ ನಾವು ಗಮನಿಸಿದ್ದೀವಿ, ನೋಡಿ, ಮುಂಗಾರು ಮಳೆ ಎಂಟ್ರಿ ಆಗಿದೆ. ಜೂನ್ಗೆ ಕರಾವಳಿ ಭಾಗಕ್ಕೆ ಬಂದರೂ ಕೂಡ ರಾಜ್ಯದಾದ್ಯಂತ ಇನ್ನೂ ಕೂಡ ವ್ಯಾಪಿಸಿಕೊಂಡಿಲ್ಲ. ಜೂನ್ನಲ್ಲಿ ಮಳೆಯ ಕೊರತೆ ಸುಮಾರು 300% ಆಗಿದೆಯಂತೆ. ಸುಮಾರು 300% ಮಳೆ ಕೊರತೆ. ಹಾಗಾಗಿ ವಿಜಯಪುರಕ್ಕೆ ಇನ್ನೂ ಕೂಡ ಮಳೆರಾಯನ ಎಂಟ್ರಿನೇ ಆಗಿಲ್ಲ. ಕೊನೆಯ ದಿನ ಭಜನೆ ನಡೆಸಿ ಮಳೆಗಾಗಿ ಕಾಯ್ತಾ ಇರುವಂಥ ಗ್ರಾಮಸ್ಥರು. ಯಾವತ್ತೆಲ್ಲ ಮಳೆ ಬರೋದಿಲ್ವೋ ಆಗೆಲ್ಲ ಈ ಗ್ರಾಮಸ್ಥರು ಭಜನೆ ಮಾಡ್ತಾ ಇದ್ರಂತೆ. ಹಾಗಾಗಿ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಅವರಲ್ಲಿದೆ. ಹಾಗಾಗಿ ನಂಬಿಕೆಗೋಸ್ಕರ ಭಜನೆಯನ್ನು ಮಾಡ್ತಾ ಇದ್ದಾರೆ. ಕೊನೆಗೂ ದೇವರು ಕಣ್ಣು ತೆರೆಯಲಿ, ಮಳೆ ಬರಲಿ ಅಂಥೇಳಿ ಗ್ರಾಮಸ್ಥರು ಕಾಯ್ತಾ ಕೂತಿದ್ದಾರೆ.